लाइफ विद पॉट्स एंड पैन्स के प्रिय वीक्षक स्वागत नानिवत्तु ओड रोटी हागू अप्पन माड्ता इद्दीनि तुळु भाषेयल्लि ई मण्णिन पात्रेगे ओडु अंतारे इन्नु अप्प अंद्रे इदु ओड दोसे अष्टु साफ्ट आगिरल्ल हागे रोटी तर क्रिस्पीनू आगिरल्ल ಇದಕ್ಕಾಗಿ ನಾನು ಈ ಗ್ಲಾಸ್ನಲ್ಲಿ ಎರಡು ಗ್ಲಾಸ್ನಷ್ಟು ಅಕ್ಕಿನ ತಗೊಂಡು ಚೆನ್ನಾಗಿ ತೊಳೆದು ಆರು ಗಂಟೆಗಳ ಕಾಲ ನೆನೆ ಹಾಕೊಳ್ತಾ ಇದ್ದೇನೆ. ಕಡಿಮೆ ಅಂದರೆ ಒಂದು ನಾಲ್ಕು ಗಂಟೆನಾದರೂ ಈ ಅಕ್ಕಿನ ನೆನೆ ಹಾಕ್ಕೊಳ್ಬೇಕು. ಇನ್ನು ಅಕ್ಕಿ ಜೊತೆ ನಾನಿಲ್ಲಿ ಆರು ಟೀಸ್ಪೂನ್ನಷ್ಟು ಬೇಯಿಸಿದ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಓಡ್ ದೋಸೆ ಮಾಡ್ಕೊಳ್ಳೋದಾದರೆ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ನಷ್ಟು ತೆಂಗಿನ ತುರಿ ಹಾಕಿ ಸ್ವಲ್ಪ ಅನ್ನನ ಹಾಕ್ಕೊಂಡು ರುಬ್ಕೊಂಡ್ರೆ ಒಳ್ಳೆ ಸಾಫ್ಟ್ ಆದ ಓಡ್ ದೋಸೆ ಮಾಡ್ಕೊಳ್ಬೋದು. ಮೂರು ಟೀಸ್ಪೂನ್ನಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ಸ್ವಲ್ಪ ಉಪ್ಪು ನೀರು ಹಾಕಿ ಇದನ್ನು ರುಬ್ಕೊಳ್ಳಿ. ಈ ಹಿಟ್ಟು ನೀರು ದೋಸೆಯಷ್ಟು ತೆಳುವೂ ಆಗಿರಲ್ಲ, ಉದ್ದಿನ ದೋಸೆಯಷ್ಟು ದಪ್ಪನೂ ಆಗಿರಲ್ಲ. ಇನ್ನು ಈ ಹಿಟ್ಟಿಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 15 ನಿಮಿಷ ಮುಚ್ಚಿಟ್ಕೊಳ್ಳಿ. ಈ ಥರ ಹಿಟ್ಟಿಗೆ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅಪ್ಪ ಅಥವಾ ಒಡ್ ರೊಟ್ಟಿಯನ್ನು ಮಣ್ಣಿನ ಪಾತ್ರೆಯಿಂದ ಸುಲಭವಾಗಿ ಎಬ್ಬಿಸ್ಕೊಳ್ಬೋದು. ಫಸ್ಟ್ ಟೈಮ್ ಈ ಥರ ಮಣ್ಣಿನ ಪಾತ್ರೆ ತಂದು ರೊಟ್ಟಿ ಮಾಡ್ಕೊಳ್ಳುವವರು ಒಂದೆರಡು ಟೇಬಲ್ ಸ್ಪೂನ್ನಷ್ಟು ಹಿಟ್ಟಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮಾಡ್ಕೊಳ್ಳಿ. ಸುಲಭವಾಗಿ ಅಪ್ಪ ಅಥವಾ ರೊಟ್ಟಿ ಬಿಟ್ಟು ಬರುತ್ತೆ. ಒಲೆ ಮೇಲೆ ಮಣ್ಣಿನ ಪಾತ್ರೆನ ಇಟ್ಟು ಚೆನ್ನಾಗಿ ಬಿಸಿ ಆಗ್ಲಿಕ್ಕೆ ಬಿಡಿ. ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಹೊಸದಾಗಿ ಮಣ್ಣಿನ ಪಾತ್ರೆನ ತಂದಮೇಲೆ ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಅದರ ಒಳಗೆಲ್ಲ ಎಣ್ಣೆ ಹಚ್ಚಿ ಒಂದಿನ ಹಾಗೆ ಬಿಡಿ. ನಂತರ ರೊಟ್ಟಿ ಅಥವಾ ಅಪ್ಪವನ್ನು ಮಾಡ್ಕೊಳ್ಳಿ. ನಂತರ ಇದಕ್ಕೆ ಬಿಸಿ ಆದಮೇಲೆ ಒಂದು ಟೀಸ್ಪೂನ್ನಷ್ಟು ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದ್ಸಲ ಈ ಥರ ಎಣ್ಣೆ ಹಾಕಿದರೆ ಸಾಕಾಗತ್ತೆ. ಮತ್ತು ಹಿಟ್ಟಿಂದ ಎಲ್ಲ ಅಪ್ಪ ಮಾಡ್ಕೊಳ್ಳುವವರೆಗೂ ಪಾತ್ರೆನ ಕ್ಲೀನ್ ಮಾಡಬೇಕಾಗಿ ಬರಲ್ಲ. ಇಲ್ಲಾಂದರೆ ನಾವು ಎಲ್ಲ ಸಲ ಈ ಪಾತ್ರೆನ ಕ್ಲೀನ್ ಮಾಡಿ ಮತ್ತೆ ಅಪ್ಪ ಮಾಡ್ಕೊಳ್ಬೇಕಾಗತ್ತೆ. ಇನ್ನಿದಕ್ಕೆ ಹಿಟ್ಟನ್ನು ಹಾಕಿ ಒಂದ್ಸಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಓಡ್ ದೋಸೆಗಾದರೆ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಕ್ಕಿಲ್ಲ, ಅದೇ ಥರ ಮುಚ್ಚಿಟ್ಟು ಬೇಯಿಸ್ಕೊಳ್ತೀವಿ. ಇನ್ನಿದ್ದನ್ನು ಮುಚ್ಚಿಟ್ಟು ಲೋ ಫ್ಲೇಮ್ನಲ್ಲಿ 5 ನಿಮಿಷ ಬೇಯಿಸ್ಕೊಳ್ಳಿ. 5 ನಿಮಿಷ ಕಳೆದ್ಮೇಲೆ ಬೆಂದಿದ ಅಂತ ನೋಡಿ, ಇದು ಬೆಂದಿದೆ. ಬೇಕಾದರೆ ಮಧ್ಯಭಾಗದಲ್ಲಿ ಒಂದ್ಸಲ ಮುಟ್ಟಿ ನೋಡಿ, ಕೈಗೆ ಅಂಟ್ಕೊಳ್ಳೋದಿದ್ರೆ ಬೆಂದಿದೆ ಅಂತ ತಿಳ್ಕೊಳ್ಬೋದು. ಇನ್ನಿದನ್ನು ಎಬ್ಬಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿರೋದ್ರಿಂದ ಸುಲಭವಾಗಿ ಎಬ್ಬಿಸ್ಕೊಳ್ಬೋದು. ಅಪ್ಪ ತುಂಬ ಸಾಫ್ಟೂ ಆಗಿಲ್ಲ, ಕ್ರಿಸ್ಪಿನೂ ಆಗಿಲ್ಲ, ಈ ಥರ ಬೆಂದಿದೆ. ಇನ್ನಾನು ಪ್ಯಾನಿಗೆ ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ತಾ ಇಲ್ಲ, ಹಾಗೆ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ಹಿಟ್ಟನ್ನು ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸಿ ತೆಗಿರಿ. ಇದು ಅಪ್ಪಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ, ಕಮ್ಮಿ ಅಂದರೆ ಒಂದು 7 ನಿಮಿಷ ಬೇಕಾಗತ್ತೆ. ಇದೀಗ ಆಗಿದೆ. ನಾನು ಇದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇಲ್ಲ ಮೇಲಿಂದ. ಇದನ್ನು ಎಬ್ಬಿಸ್ಕೊಳ್ತಾ ಇದ್ದೀನಿ. ಸೈಡೆಲ್ಲ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ಇದು. ಇನ್ನು ಹಿಟ್ಟನ್ನು ಹಾಕ್ಕೊಳ್ಳೋದಕ್ಕಿಂತ ಮೊದಲು ಈ ಪ್ಯಾನಿಗೆ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿ ಕಿಚನ್ ಟವಲಿಂದ ಒರೆಸಿ ತೆಗಿರಿ. ರೊಟ್ಟಿ ಮಾಡ್ಕೊಳ್ಳೋದಾದರೆ ಈ ಥರ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲೀನ್ ಮಾಡಿ ಆದಮೇಲೆ ಮಣ್ಣಿನ ಪಾತ್ರೆನ ಬಿಸಿ ಆಗ್ಲಿಕ್ಕೆ ಬಿಡಿ. ಇದು ಬಿಸಿ ಆಗುವಾಗ ಇದರಲ್ಲಿರೋ ಎಣ್ಣೆ ಎಲ್ಲ ಮೇಲೆ ಬರುತ್ತೆ, ನಮಗಿನ್ನು ಬೇರೆ ಎಣ್ಣೆ ಹಾಕ್ಕೊಳ್ಬೇಕಾಗಿಲ್ಲ. ಅದೇ ಥರ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮುಚ್ಚಿಟ್ಟು ಲೋ ಫ್ಲೇಮ್ನಲ್ಲೇ ಬೇಯಿಸಿ ತೆಗಿರಿ. ಇದನ್ನು ಚಿಕನ್ ಕರಿ ಜೊತೆ, ಫಿಶ್ ಕರಿ ಜೊತೆ ಸರ್ವ್ ಮಾಡ್ಬೋದು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡುವಾಗ ಅಲ್ಲಿ ಆಪ್ಷನ್ಸ್ ಬರುತ್ತೆ, ಆಗ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಾನು ಮುಂದೆ ವೀಡಿಯೋಸನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ರೆಸಿಪಿಯಾಗಿ ಭೇಟಿಯಾಗ್ತೀನಿ. ಧನ್ಯವಾದಗಳು.